ಎಲ್ರಿಗೂ ನಮಸ್ಕಾರ. ಪಿಕೆ ಮುದ್ದು ಮಕ್ಕಳೇ, ನಾನು ನಿಮಗೆಲ್ಲ ಇವತ್ತು ಒಂದು ಕಥೆಯನ್ನ ಹೇಳ್ತೀನಿ. ಈ ಕಥೆ ಹೆಸರು ಏನಪ್ಪ ಅಂತಂದ್ರೆ ಆಲಸಿ ಕತೆ ಅಂತ. ಒಂದು ಊರಲ್ಲಿ ಒಬ್ಬ ಉಪ್ಪಿನ ವ್ಯಾಪಾರಿ ಇದ್ದನು. ತನ್ನ ಉಪ್ಪು ಹೇರಲು ಒಂದು ಕತ್ತೆಯನ್ನು ಇಟ್ಟುಕೊಂಡಿದ್ದ. ಅವನು ಸಮೀಪದ ಊರುಗಳ ಸಂತೆಗಳಿಗೆ ಹೋಗಿ ಉಪ್ಪನ್ನು ಮಾರಾಟ ಮಾಡಿ ಜೀವಿಸುತ್ತಿದ್ದ. ಆ ಉಪ್ಪಿನ ವ್ಯಾಪಾರಿಯು ಆ ಕತ್ತೆಗೆ ಹೊರಲು ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟೇ ಉಪ್ಪನ್ನು ಅದರ ಮೇಲೆ ಹೇರುತ್ತಿದ್ದನು. ಈ ಊರಿಗೆ ಒಂದು ಹಳ್ಳವು ಸುತ್ತುವರೆದಿತ್ತು. ಒಂದು ದಿನ ವ್ಯಾಪಾರಿಯು ಹೆಚ್ಚು ಉಪ್ಪು ಹೇರಿದ್ದರಿಂದ ಕತ್ತೆಗೆ ಹೆಜ್ಜೆ ಹಾಕಲು ತ್ರಾಸಾಗಿ ನೀರನ್ನು ದಾಟುವಾಗ ಜೋಲಿ ತಪ್ಪಿ ನೀರಿನಲ್ಲಿ ಬಿದ್ದು ಬಿಟ್ಟಿತು. ಆಗ ಆ ಉಪ್ಪೆಲ್ಲ ನೀರಲ್ಲಿ ಕರಗಿ ಹೋಯಿತು. ಇದರಿಂದ ಭಾರವೇ ಇಲ್ಲದರಿಂದ ಕತ್ತೆಗೆ ಅತ್ಯಂತ ಸಂತೋಷವಾಯಿತು. ಇದರಿಂದ ವ್ಯಾಪಾರಿಗೆ ತನ್ನ ತಪ್ಪಿನ ಅರಿವಾಯಿತು. ತನ್ನ ಅತಿ ಆಸೆಯಿಂದ ಹೆಚ್ಚು ಉಪ್ಪನ್ನು ಕತ್ತೆಗೆ ಹೇರಿದ್ದರಿಂದ ಅದು ಬಿದ್ದು ನನಗೆ ನಷ್ಟವಾಯಿತು ಎಂದು ಮನೆಗೆ ಮರಳಿದನು. ಆದರೆ ಕತ್ತೆಗೆ ಮಾತ್ರ ಭಾರವನ್ನು ಹೊತ್ತಾಗ ನೀರಲ್ಲಿ ಮುಳುಗಿದರೆ ಭಾರ ಕಡಿಮೆಯಾಗುತ್ತದೆ ಎಂದು ಕಂಡುಹಿಡಿದುಕೊಂಡಿತ್ತು. ಮರುದಿನವೂ ಆ ಕತ್ತೆಯು ಇದೇ ರೀತಿ ಬೇಕು ಬೇಕೆಂದೇ ನೀರಿನಲ್ಲಿ ಬಿದ್ದಿತು. ಇದರಿಂದ ಆ ದಿನವೂ ಅದರ ಭಾರ ಕಡಿಮೆಯಾಯಿತು. ಇದೇ ರೀತಿ ನಾಲ್ಕು ವಾರವೂ ಮಾಡಿತು. ಮರುವಾರ ಉಪ್ಪಿನ ಬದಲು ಹತ್ತಿಯನ್ನು ಹೇರಿಕೊಂಡು ಹೋದನು. ಅದು ಹಳ್ಳ ದಾಟುವಾಗ ತಾನು ಕಂಡುಕೊಂಡಂತೆ ನೀರಿನಲ್ಲಿ ಮುಳುಗಿದರೆ ಭಾರ ಕಡಿಮೆಯಾಗುತ್ತದೆ ಎಂಬ ನಿಯಮ ನೆನಪಿಸಿಕೊಂಡು ನೀರಿನಲ್ಲಿ ಮುಳುಗಿತು. ಹತ್ತಿ ನೆನೆದು ಮೇಲೆ ಏಳಲೂ ಕಷ್ಟವಾಯಿತು. ವ್ಯಾಪಾರಿಯು ಕತ್ತೆಯ ಹಿಂಗಾಲುಗಳಿಗೆ ಹೊಡೆದು ಎಬ್ಬಿಸಿ ನಿಲ್ಲಿಸಿ ಸಂತೆಗೆ ಕರೆದುಕೊಂಡು ಹೋದನು. ಮರುವಾರ ಅವನು ಸ್ಪಂಜನ್ನು ಹೇರಿ ಒಯ್ದನು. ಆಗಲೂ ಕತ್ತೆ ನೀರಲ್ಲಿ ಮುಳುಗಿದಾಗ ಅದಕ್ಕೆ ವಿಪರೀತ ಭಾರವೆನಿಸಿತು. ಈಗ ಕತ್ತೆಗೆ ನೀರಲ್ಲಿ ಮುಳುಗಿದರೆ ಭಾರವು ಮೊದಲಿಗಿಂತಲೂ ಹೆಚ್ಚಾಗುವುದು ಎಂಬ ಒಂದು ಅನುಭವಕ್ಕೆ ಬಂದಿತ್ತು. ಅಂದಿನಿಂದ ಆ ಕತ್ತೆಯು ತನ್ನ ಅನುಭವಕ್ಕೆ ಬಂದುದೆಲ್ಲವೂ ಸರಿ ಎಂಬ ಭ್ರಮೆಯನ್ನು ಬಿಟ್ಟು ತನ್ನ ಮಾಲೀಕನಿಗೆ ನಿಷ್ಠೆಯಿಂದ ಇರಲು ಪ್ರಾರಂಭಿಸಿತು. ಒಂದು ಕಥೆಯನ್ನ ತಾವೇ ನೋಡಿದ್ರಲ್ಲ, ಇದು ಒಂದು ಈಸೋಪನ ನೀತಿ ಕಥೆಯಾಗಿದೆ. ಈ ಒಂದು ಕಥೆಯಿಂದ ನಮಗೆ ತಿಳಿದು ಬರ್ತಕ್ಕಂಥ ನೀತಿ ಏನಪ್ಪಾ ಅಂತಂದ್ರೆ, ಉಂಡ ಮನೆಗೆ ಎರಡು ಬಗೆಯ ಬಾರದು, ಹಾಗೂ ನಮಗೆ ಅನ್ನವನ್ನು ನೀಡ್ತಕ್ಕಂಥ ಸಂಘ ಸಂಸ್ಥೆಗಳಿಗೆ ದನಿಗಳಿಗೆ ನಾವು ಯಾವತ್ತೂ ಮೋಸವನ್ನ ಮಾಡಬಾರ್ದು ಅಂತಕ್ಕಂಥದ್ದು ಈ ಒಂದು ಕಥೆಯ ನೀತಿ ಆಗಿದೆ. ನಮಸ್ಕಾರ.